ವಿರಾಮದ ಬಳಿಕ ಮತ್ತೆ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿತಾ ಇದೆ. ಈಗ ತಾವೆಲ್ಲ ಕುತೂಹಲದಿಂದ ಕಾಯುವಂತಹ ದ್ವಾದಶ ರಾಶಿಗಳ ಫಲಾಫಲ ತಿಳಿಯುವಂತಹ ಸಮಯ. ಮೊದಲಿಗೆ ಶಾಸ್ತ್ರಿಗಳೇ, ಮೊದಲ ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ, 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದ್ರೆ, ಮೇಷರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ಕನ್ಯಾರಾಶಿಯಲ್ಲಿ ಚಂದ್ರ ಜೊತೆಗೆ ಕೇತು ಇರ್ತಕ್ಕಂಥದ್ದು, ತುಲಾರಾಶಿಯಲ್ಲಿ ಶುಕ್ರನಿದ್ದಾನೆ, ವೃಶ್ಚಿಕ ರಾಶಿಯಲ್ಲಿ ರವಿ ಕುಜರ ಯುತಿಯನ್ನು ನೋಡ್ತಾ ಇದ್ದೀವಿ, ಬುಧ ಜೊತೆಗೆ ಮಾಂದ್ಯ ಉದಯಾಗಿದೆ ಅದು ಧನುಸ್ಸು ರಾಶಿಯಲ್ಲಿ, ಇನ್ನು ಮಕರ ರಾಶಿಯಲ್ಲಿ ಶನಿಶ್ಚರ, ಮೀನರಾಶಿಯಲ್ಲಿ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಚಂದ್ರ ಕೇತುಯುಕ್ತನಾಗಿದ್ದಾನೆ, ಸ್ವಲ್ಪ ಪಕ್ಷದ ಬಲ ಹೋಗ್ತಾ ಇದೆ. ಈ ಕಾರಣದಿಂದಾಗಿ ಸ್ವಲ್ಪ ಮಾನಸಿಕವಾಗಿ ಏನು ದುರ್ಬಲತೆ, ಸ್ವಲ್ಪ ಸ್ತ್ರೀಯರಿಗೆ ಶತ್ರುಗಳ ಬಾಧೆ, ಮನಸ್ಸೇ ಒಂದು ರೀತಿಯ ಶತ್ರುವಾಗಿಬಿಡುತ್ತೆ. ಆಲೋಚನೆಗಳು, ಬೇಡದ ಆಲೋಚನೆಗಳು, ಬೇಡದ ಏನು ಚಿತ್ತವೃತ್ತಿ, ಅದು ಲಹರಿ ಲಹರಿಯಾಗಿ ಬೇರೆ ಬೇರೆ ಕಡೆ ಹೋಗಿ ನಿಮ್ಮನ್ನೇ ಪ್ರಾಣಹಿಂಸೆ ಮಾಡಿಬಿಡುತ್ತೆ. ಅಂಥದ್ದೊಂದು ಲಕ್ಷಣ ಇದೆ. ಆದರೆ ವೃತ್ತಿಯಲ್ಲಿ ಕೆಲಸ ಕಾರ್ಯಗಳಿಗೆ ಏನೂ ತೊಡಕಿಲ್ಲ, ಯಾವುದೇ ಚಟುವಟಿಕೆಗಳು ಬಹಳ ಸುಲಭವಾಗಿ ಸರಳವಾಗಿ ಮುಗಿಯುತ್ತೆ, ಲಾಭದಾಯಕವಾಗಿ, ಅದರಲ್ಲಿ ಸಂಶಯ ಇಲ್ಲ. ಸ್ವಲ್ಪ ಬೌದ್ಧಿಕವಾಗಿ ಪ್ರಶ್ನೆಗಳನ್ನು ಮಾಡ್ತಕ್ಕಂಥದ್ದು, ಅದು ವಿತಂಡ ವಾದ ಅಂತೀವಲ್ಲ, ಆ ರೀತಿಯ ಒಂದು ವಾದಕ್ಕೆ ಈ ದಿವಸ ಸಿಕ್ಕಾಕ್ಕೊಳ್ತೀರಾ, ಆ ವಾದ ಮಾಡಿ ಸೋಲ್ತೀರಾ, ಇಂಥದ್ದೊಂದು ಲಕ್ಷಣ ಇದೆ. ಮತ್ತು ಧಾರ್ಮಿಕವಾಗಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ನಾವು ಯಾವುದನ್ನು ನಿಮ್ಮ ಚೌಕಟ್ಟನ್ನು ಚ್ಯುತಿಗೊಳಿಸ್ತಕ್ಕಂಥದ್ದು, ದಾಟೋದು, ಚೌಕಟ್ಟನ್ನು ದಾಟೋದು, ಅಂಥದ್ದೊಂದು ಸಂದರ್ಭ ಎದುರಾಗುತ್ತೆ. ಇದಕ್ಕೇನಪ್ಪ, ವಿಷ್ಣುವಿನ ಆರಾಧನೆ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ವೃಷಭರಾಶಿ. ವೃಷಭರಾಶಿಯವರಿಗೆ ದಿವಸ ಪಂಚಮದಲ್ಲಿ ಚಂದ್ರಕೇತು ಇದ್ದಾಗ ಮಾನಸಿಕವಾಗಿ ದುರ್ಬಲತೆ ಉಂಟಾಗುತ್ತೆ, ಖಿನ್ನತೆ ಅಂತೀವಲ್ಲ, ಯಾಕೋ ಮನಸ್ಸಿಗೆ ಬೇಸರ, ಯಾಕೋ ಅಸಮಾಧಾನ, ಈ ರೀತಿಯಲ್ಲಿ ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ಮನಸ್ತಾಪಗಳು, ಅವ್ರ ಕೆಲಸವನ್ನು ನೀವೇ ಮಾಡಿಟ್ಟರೂ ಅದು ನಿಮಗೇ ಮುಳುವಾಗ್ಬಿಡ್ತಕ್ಕಂಥದ್ದು, ಅಂಥದ್ದೊಂದು ಸಾಧ್ಯತೆ ಸೂಚಿಸ್ತಾ ಇದೆ. ಜೊತೆಗೆ ಈ ದಿವಸ ಉದರ ಸಂಬಂಧಿ ತೊಂದರೆಗಳು ಉಂಟಾಗುವ ಲಕ್ಷಣ ಕೂಡ ಇದೆ. ಇಷ್ಟರ ಬಗ್ಗೆ ಗಮನ ಹರಿಸ್ಬೇಕು. ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲ ಇದೆ, ಕೆಲಸ ಕಾರ್ಯಗಳಿಗೆ ಯಾವುದೇ ತೊಡಕುಗಳಿಲ್ಲ. ಜೊತೆಗೆ ಈ ದಿವಸ ನೋಡಿ, ಮಾತಿನಿಂದ ನಷ್ಟ ಅನುಭವಿಸುವ ಸಾಧ್ಯತೆ ಇದೆ. ಹೀಗಾಗಿ ಮಾತು ಮನಸ್ಸು ಎರಡೂ ಈ ದಿವಸ ಸ್ವಲ್ಪ ವೀಕ್ ಆಗಿರ್ತದೆ. ಈ ಕಾರಣದಿಂದ ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಮಾಡಿದರೆ ಅದು ಕೂಡ ತುಂಬ ಒಳ್ಳೆಯದು ಈ ದಿವಸ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿದ್ದಾನೆ ದ್ವಿತೀಯಾಧಿಪತಿ ಚಂದ್ರ. ಇದು ಹಣಕಾಸಿನ ವ್ಯತ್ಯಾಸ ಮಾಡುತ್ತೆ. ಮಿತ್ರರಿಗಾಗಿ ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತ ಹಣ ಸಂಪಾದನೆ ಮಾಡಿದ್ದು ಅಥವಾ ಅಪ್ಪ ಅಮ್ಮ ಸಂಪಾದಿಸಿದ್ದು ನೀವು ತೊಗೊಂಡು ಹೋಗಿ ಕೊಟ್ಬಿಡೋದು, ತನ್ನ ಮೂಲಕ ಲಾಸ್. ಅಂದರೆ ಮಿತ್ರರಿಗಾಗಿ ಹಣ ವ್ಯಯ, ಅನಾನುಕೂಲ, ಪ್ರಯಾಣದಲ್ಲಿ ತೊಡಕುಗಳು, ನೀರಿನ ಅಭಾವ, ಕೃಷಿಕರಿಗೆ ತೊಡಕುಗಳು, ಧಾನ್ಯ ವ್ಯಾಪಾರಿಗಳಿಗೆ, ಹಾಲು ಹೈನು ವ್ಯಾಪಾರಿಗಳಿಗೆ ತೊಡಕಿನ ದಿನ ಈ ದಿವಸ. ವಿಘ್ನಗಳು, ಏನು ಕೆಲಸನೇ ಆಗ್ತಾ ಇಲ್ಲವಲ್ಲ ಅಂತ ಅನಿಸುತ್ತೆ ನಿಮಗೆ ಒಂದು ರೀತಿಯ ಕಿರಿಕಿರಿ. ಮತ್ತು ಸಪ್ತಮ ಸ್ಥಾನ ತೊಡಕಾಗಿದೆ, ಹೀಗಾಗಿ ಅಲ್ಲೂ ಕೂಡ ನಿಮ್ಮ ಸಂಗಾತಿಯಿಂದ ವಿರೋಧಗಳು ಬರ್ತಕ್ಕಂಥದ್ದು, ಬಂಧುಗಳಿಂದ ವಿರೋಧ, ಮಿತ್ರರಿಂದ ವಿರೋಧ, ಸಂಗಾತಿಯಿಂದ ವಿರೋಧ, ಬರೀ ವಿರೋಧವೇ ಆಗ್ಬಿಡುತ್ತೆ ಈ ದಿವಸ. ವಿರೋಧ ನಿವಾರಣೆ ಏನಪ್ಪ ಮಾಡಬೇಕು, ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ವೃತ್ತಿಯಲ್ಲಿ ಅನುಕೂಲ ಇದೆ, ಆತಂಕ ಪಡಬೇಡಿ. ಕರ್ಕಟಕ ರಾಶಿಯವರಿಗೆ ದಿವಸ ಸ್ವಲ್ಪ ಭಯದ ವಾತಾವರಣ ಇದೆ. ಹೆಣ್ಣು ಮಕ್ಕಳಿಗೆ ವಿಶೇಷ ತುಂಬ ಭಯಪಟ್ಟು ನೀವು ಯಾವ ಕೆಲಸಕ್ಕೂ ಕೈ ಹಾಕದೆ ಹಿಂಜರಿಕೆ ಅಂತೀವಲ್ಲ, ಆ ರೀತಿಯಲ್ಲಿ ಈ ದಿವಸ ಅದನ್ನು ಸೂಚಿಸ್ತಾ ಇದೆ. ಜೊತೆಗೆ ಬಂಧುಗಳಿಂದ ಶತ್ರುತ್ವ ಬರತಕ್ಕಂಥ ಸಾಧ್ಯತೆ ಇದೆ. ಸಾಲದ ಸುಳಿಗೆ ಸಿಕ್ಕಾಕ್ಕೊಳ್ತೀರಾ ಈ ದಿವಸ, ಸ್ವಲ್ಪ ಎಚ್ಚರಿಕೆ ಬೇಕು ಈ ದಿವಸ. ಇನ್ನು ವೃತ್ತಿಯಲ್ಲಿ ಅನುಕೂಲ ಇದೆ, ನಿಮ್ಮ ಏನು ಸ್ಥಾನ ಭದ್ರತೆ ಆಗಬಹುದು, ನಿಮ್ಮ ಕೆಲಸದಲ್ಲಿ ಸಹೋದ್ಯೋಗಿಗಳ ಸಹಕಾರ ಆಗ್ಬೋದು, ಇದೆಲ್ಲ ತುಂಬ ಚೆನ್ನಾಗಿದೆ. ಇತರೆ ಅಂಶಗಳು ಸ್ವಲ್ಪ ತೊಡಕಾಗಿದೆ. ಆರೋಗ್ಯದ ದೃಷ್ಟಿಯಿಂದಲೂ ನೀವು ಎಚ್ಚರಿಕೆ ವಹಿಸಬೇಕು. ದುರ್ಗಾ ಕವಚ, ದುರ್ಗಾ ಪ್ರಾರ್ಥನೆ ಇವೆಲ್ಲ ತುಂಬ ಒಳ್ಳೆಯದು. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ದ್ವಿತೀಯದ ಚಂದ್ರ ಹಾಗೂ ಕೇತುಗಳ ಯುತಿ, ವ್ಯಯಾಧಿಪತಿ ಚಂದ್ರ, ಹೀಗಾಗಿ ವಿಪರೀತವಾದ ವ್ಯಯ, ಮಾತಿನಿಂದ ನಷ್ಟ ಮಾಡಿಕೊಳ್ತೀರಾ. ವಿದ್ಯಾರ್ಥಿಗಳಿಗೆ ತೊಡಕನ್ನು ಸೂಚಿಸ್ತಾ ಇದೆ. ವಿಘ್ನಗಳು ಸಂಭವಿಸುತ್ತೆ, ಬಯಸಿಕೊಳ್ಳುವಂಥ ಸಮಾರಂಭ ಏರ್ಪಾಡಾಗುತ್ತೆ, ಎಚ್ಚರಿಕೆಯಿಂದ ಇರಬೇಕು ಈ ದಿವಸ. ಕುಟುಂಬದಲ್ಲಿ ಕೂಡ ಸ್ತ್ರೀಯರಿಗೆ ಘರ್ಷಣೆಗಳು, ಸ್ತ್ರೀಯರು ಪರಸ್ಪರ ಸ್ತ್ರೀಯರಲ್ಲಿ ಅಸಮಾಧಾನಗಳು ಇವೆಲ್ಲ ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ತೊಡಕಿಲ್ಲ, ಸಹೋದರ ಸಹಕಾರ ಚೆನ್ನಾಗಿದೆ, ಸೇವಕರಿಂದ ಸ್ವಲ್ಪ ಸಹಾಯವಾಗುತ್ತೆ. ಕಷ್ಟ ಅಂದರೆ ಸೇವಕರು ಸ್ವಲ್ಪ ಹೆಚ್ಚಿನ ಕೆಲಸ ಮಾಡಿಕೊಟ್ಟು ಸಹಾಯ ಮಾಡಿ ಹೋಗ್ತಾರೆ, ಅಂಥದ್ದೊಂದು ಚೆನ್ನಾಗಿದೆ ಈ ದಿವಸ. ವ್ಯಾಪಾರಿಗಳಿಗೂ ಈ ದಿವಸ, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ, ಸಿವಿಲ್ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಬೌದ್ಧಿಕವಾಗಿ ಕೂಡ ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಅಧ್ಯಯನ ಏನು ಅಭ್ಯಾಸ ಮಾಡ್ತಾ ಇರತಕ್ಕಂಥ ದೊಡ್ಡವರಿಗೆಲ್ಲ ಈ ದಿವಸ ಸ್ವಲ್ಪ ತೊಡಕಿದೆ. ಬೌದ್ಧಿಕವಾಗಿ ಕುಸಿತ ಅಂತೀವಲ್ಲ, ಆ ರೀತಿಯಲ್ಲಿ ತೊಡಕಿದೆ.
ಇದರ ನಿವಾರಣೆಗೆ ನೋಡಿ, ಒಂದು ಅಮನೂರು ಪ್ರಾರ್ಥನೆ ಮಾಡಬೇಕು, ಇನ್ನೊಂದು ವಿಷ್ಣು ಸಹಸ್ರನಾಮವನ್ನು ಹೇಳಬೇಕು. ಎರಡು ನಿಮಗೆ ಅನುಕೂಲ ಆಗುತ್ತೆ. ಇನ್ನು ಕನ್ಯಾರಾಶಿಯವರಿಗೆ ದಿವಸ ನೋಡಿ, ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ. ಸ್ವಲ್ಪ ಶೀತ, ನೆಗಡಿ, ಕೆಮ್ಮು ಈ ರೀತಿಯ ಒಂದು ತೊಡಕುಗಳು ಸೂಚಿಸುತ್ತೆ. ತಲೆ ನೋವು, ತಲೆ ಭಾರ ಇದನ್ನು ಸೂಚಿಸ್ತಾ ಇದೆ. ಶೀತ ಸಂಬಂಧಿ ತೊಂದರೆಗಳು. ಅದರ ಹೊರತಾಗಿ ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ಕಿರಿಕಿರಿ ಇದೆ. ಸಹೋದ್ಯೋಗಿಗಳ ಸಹಕಾರ ಸಿಗದೆ ಹೋಗುತ್ತೆ. ಮತ್ತು ಕೆಲಸ ಬೇಕಾಗಿರ್ತಕ್ಕಂಥ, ನೀವು ಇಷ್ಟಪಟ್ಟಿದ್ದ ಕೆಲಸ ಅಥವಾ ಸಬ್ಜೆಕ್ಟು ಅಥವಾ ಅದಕ್ಕೆ ಅದು ಸಿಗಲ್ಲ ನಿಮಗೆ. ಅಂದುಕೊಂಡಿದ್ದ ಕೆಲಸ ಆಗೋದಿಲ್ಲ, ವಿಘ್ನಗಳಾಗುತ್ತೆ. ಆ ರೀತಿಯ ಒಂದು ಲಕ್ಷಣ ಇದೆ. ಮತ್ತು ಬಂಧುಗಳ ವಿಚಾರದಲ್ಲಿ, ಪ್ರಯಾಣದಲ್ಲಿ ತೊಡಕನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ. ಈ ದಿವಸ ತರಚೋದು, ಗಾಯಗಳಾಗೋದು, ಪೆಟ್ಟು ಮಾಡ್ಕೊಳ್ಳೋದು ಸಾಧ್ಯತೆ ಇದೆ. ಪ್ರಾರ್ಥನೆಗೆ ದಿವಸ ನೀವು ನವಗ್ರಹ ಕವಚ ಕೇಳಿಸ್ಕೊಳ್ಳಿ, ಈ ದಿವಸ ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಗಳೇ, ಇನ್ನುಳಿದ ರಾಶಿಯನ್ನು ಮುಂದಿನ ಹಂತದಲ್ಲಿ ನಾನು ತಿಳ್ಕೊಳ್ತೀನಿ. ಈಗೊಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಜಾತಕ ಫಲ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.